ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕೆಂಪು ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಬ್ಯಾಡಿಗೆ ಒಣ ಮೆಣಸಿನಕಾಯಿನ ನಾನು ಒಂದು 15 ರಿಂದ 20 ಮೆಣಸಿನಕಾಯಿ ತಗೊಂಡು ನೀರಲ್ಲಿ 2 ಗಂಟೆ ನೆನೆಸ್ಕೊಂಡಿದ್ದೀನಿ. ಶುಂಠಿ 1/2 ಇಂಚಿನಷ್ಟು, ಬೆಳ್ಳುಳ್ಳಿ 2 ಗಂಟೆ ಸಿಪ್ಪೆ ಸುಲಿದಿಟ್ಕೊಂಡಿರೋದು, ಹುಣಸೆಹಣ್ಣು ಒಂದು ಸ್ವಲ್ಪ, ಬೆಲ್ಲ ಸ್ವಲ್ಪ, ಎಣ್ಣೆ 1 ಟೀಸ್ಪೂನಷ್ಟು, ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೆನೆದಿರೋ ಮೆಣಸಿನಕಾಯಿನ ನೀರೆಲ್ಲ ತಕ್ಕೊಂಡು ಒಂದು ತಟ್ಟೆ ತಗೊಂಡ್ಬಿಡೋಣ. ಈಗ ಮೆಣಸಿನಕಾಯಿ ತಗೊಂಡಿದ್ದೀವಿ, ಈ ನೀರನ್ನು ಸ್ವಲ್ಪ ರುಬ್ಬೋಕ್ಕೆ ಉಪಯೋಗಿಸ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಹಾಗೆ ಶುಂಠಿ, ಧನಿಯಾ ಹಾಕ್ಕೊಳ್ಳೋಣ, ಸ್ವಲ್ಪ ಹಸಿ ವಾಸನೆ ಹೋಗಿ ಕೆಂಪಾಗೋದು ಬೇಡ. ಒಣ ಮೆಣಸಿನಕಾಯಿ ನೆನೆದಿರೋ ಒಣ ಮೆಣಸಿನಕಾಯಿ ಹಾಕೊಂಡು 1 ನಿಮಿಷ ಬಾಡಿಸ್ಕೊಳ್ಳಿ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಕೆಂಪು ಚಟ್ನಿ, ರೊಟ್ಟಿ ಚಪಾತಿಗೆ ಉಪಯೋಗಿಸ್ತಾರೆ. ಖಾರ ಇರೋದಿಲ್ಲ, ಬ್ಯಾಡಿಗೆ ಮೆಣಸಿನಕಾಯಿ ಇರೋದ್ರಿಂದ ಖಾರ ಇರೋಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ದೋಸೆಗೆ ಸಹ ಉಪಯೋಗಿಸ್ಕೋಬೋದು. ಹಾಫ್ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಹಾಕ್ಕೊಳ್ಳೋಣ, ಇದಕ್ಕೆ ನೆನೆದಿರೋದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಬೆಲ್ಲ 1/2 ಟೀಸ್ಪೂನಷ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಹಾಕ್ಕೊಂಡು, ನೆನೆಸಿರೋ ಒಣಮೆಣಸಿನ್ಕಾಯಿ ನೀರಿದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿರೋದು, ಇದನ್ನೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಇದೇ ಪ್ಯಾನಿಗೆ 3 ರಿಂದ 4 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕಿದ್ದು ಚಟ್ನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಚೂರು ಇಂಗು. ಈಗ ರುಬ್ಬಿಟ್ಕೊಂಡಿರೋ ಕೆಂಪು ಚಟ್ನಿ ಹಾಕ್ಕೊಳ್ಳೋಣ. ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇರಲಿ, ಈ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಸಿಮ್ಮಲ್ಲಿಟ್ಟು ಎಣ್ಣೆ ಬಿಡುವವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಈಗ
ಅಂಚಿಂದ ಎಣ್ಣೆ ಬಿಡ್ತಾ ಇದೆ. ಚಟ್ನಿ ರೆಡಿಯಾಗಿದೆ. ನೀವಿದು ಏರ್ ಟೈಟ್ ಕಂಟೈನರಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.